ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ಗೈರಾಗಿದ್ದ ಬಿಸಿ ಪಾಟೀಲ್ ಪ್ರತ್ಯಕ್ಷರಾಗಿದ್ದಾರೆ. ಬೆಳಗ್ಗೆ ಸಿಎಲ್ಪಿ ನಾಯಕ ಸಿದ್ದರಾಮಯ್ಯರನ್ನ ಹಿರೇಕೆರೂರು ಶಾಸಕ ಬಿಸಿ ಪಾಟೀಲ್ ಭೇಟಿಯಾಗಿದ್ದಾರೆ. ಸಿದ್ದು ದೆಹಲಿಗೆ ತೆರಳುವ ಮುನ್ನ ಶಾಸಕರು ಭೇಟಿ ಮಾಡಿ ವಿವರಣೆ ನೀಡಿದ್ದಾರೆ. ನಾನು ಬಿಜೆಪಿಗೆ ಹೋಗುತ್ತಿದ್ದೇನೆ ಎಂಬುದೆಲ್ಲ ಬರೀ ಸುಳ್ಳು ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ್ದಾರೆ. ನಾನು ಕಾಂಗ್ರೆಸ್ ಬಿಟ್ಟಿಲ್ಲ, ಮುಂಬೈಗೆ ಹೋಗಿದ್ದೇನೆಂಬುದು ಸುಳ್ಳು, ವೈಯಕ್ತಿಕ ಕಾರಣಗಳಿಂದ ಸಭೆಗೆ ಬರಲಾಗಲಿಲ್ಲ ಅಂತ ಬಿಸಿ ಪಾಟೀಲ್ ಹೇಳಿದ್ದಾರೆ. ಆಪರೇಷನ್ ಹಾಳು ಮಾಡಿಕೊಳ್ಬೇಡಿ ಅಂತ ಹಿರೇಕೆರೂರು ಶಾಸಕ ಬಿಸಿ ಪಾಟೀಲ್ಗೆ ಸಿದ್ದರಾಮಯ್ಯನವರ ದವಚನ ಕೂಡ ಸಿಕ್ಕಿದೆ. ಅವರು ದೆಹಲಿಗೆ ಹೊರಡ್ತಾ ಇದ್ರು ಸಿದ್ದರಾಮಯ್ಯನವರು. ಅದಕ್ಕೂ ಮುನ್ನ ಹಿರೇಕೆರೂರು ಶಾಸಕ ಬಿಸಿ ಪಾಟೀಲ್ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ನಾನು ಎಲ್ಲಿಗೂ ಹೋಗಿಲ್ಲ, ಬಿಜೆಪಿಗೆ ಹೋಗ್ತಾ ಇದ್ದೇನೆ ಅನ್ನುವಂಥದ್ದೆಲ್ಲ ಸುಳ್ಳು, ಮುಂಬೈಗೆ ಹೋಗಿದ್ದೀನಿ ಅನ್ನುವಂಥದ್ದು ಕೂಡ ಕೇವಲ ವದಂತಿ, ಒಂದಷ್ಟು ವೈಯಕ್ತಿಕ ಕಾರಣಗಳಿಂದಾಗಿ ಸಭೆಗೆ ಬರಲಿಕ್ಕೆ ಆಗಿರಲಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅದಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಪಕ್ಷ ಬಿಟ್ಟು ಬಿಜೆಪಿಗೆ ಹೋಗಿ ಭವಿಷ್ಯ ಹಾಳು ಮಾಡಿಕೊಳ್ಬೇಡಿ ಅನ್ನುವಂಥ ಒಂದು ಹಿತವಚನವನ್ನ ಹೇಳಿದ್ದಾರೆ. ಆಪರೇಷನ್ ಕಮಲದ ಬಗ್ಗೆ ಶಾಸಕರು ಏನ್ ಹೇಳಿದ್ದಾರೆ? ಹಿರೇಕೆರೂರು ಎಂಎಲ್ಎ ಜೊತೆ ಹಾವೇರಿಯ ನಮ್ಮ ರಿಪೋರ್ಟರ್ ನಡೆಸಿರುವ ಎಕ್ಸ್ಕ್ಲೂಸಿವ್ ಚಿಟ್ ಚಾಟ್ ಇಲ್ಲಿದೆ ನೋಡಿ. ಸಚಿವ ಸ್ಥಾನದ ಕೇಳಿದ ಬಿಸಿ ಪಾಟೀಲ್ ರವರು ಮುಂಬೈದಲ್ಲಿ ಅಲ್ಲಿದ್ದಾರೆ ಅಂದ್ರೆ ಈಗ ಅವ್ರೇನು ಈಗ ಸಾತೇನಹಳ್ಳಿ ಇರ್ತಕ್ಕಂತ ಒಂದು ದೇವಸ್ಥಾನಕ್ಕೆ ಬಂದ್ರೆ ಅವ್ರು ಏನಾದ್ರೆ ಕೇಳಿದ್ರು ಸರ್, ಈಗ ನಿಮ್ಗೆ ಸಚಿವ ಸ್ಥಾನ ಕೈತಿಂದ ಬಹಳ ಅಸಮ ಆಯ್ತು, ಕೆಲವರು ಆಮಿಷ ಹೊಡಿದಾರೆ, ಇದಕ್ಕೆ ನಡೆಸಿದ್ರು? ಯಾವ ಆಮಿಷ ಇಲ್ಲ, ಏನೂ ಇಲ್ಲ, ನನಗೆ ಬೇಸರ ಆಗಿದೆ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಸರ್, ಈಗ ಕೆಲವರು ಕಡೆ ಮುಂಬೈ ಹೋಗಿದರೆ ಬಿಜೆಪಿ ಅವರು ಸೆಳೆದರೆ ಅದನ್ನ ಊಹಾಪವಾರಿ, ಸುಮ್ಮನೆ ಮುಂಬೈ ಗಿಂಬೈ ಏನು ಕೆಲಸ ಏನಿದೆ, ನಮ್ಮ ಬೆಂಗಳೂರಲ್ಲಿ ಬೇಕಾದಷ್ಟು ಜಾಗ ಇಲ್ವ ಉಳಿಯಾಕೆ ನನಗೆ? ನಮ್ಮ ಮನೆಯೇ ಇದೆ ಅಲ್ಲಿ ಬೆಂಗಳೂರಲ್ಲಿ, ಮನೆಯಲ್ಲೇ ಇದ್ದೆ, ಮನೆ ಬಿಟ್ಟು ಎಲ್ಲ ಫೋನು ಕೂಡ ಎಲ್ಲೂ ಇಲ್ಲಿ ಇಲ್ಲೇ ಇದೆ, ಇನ್ನೇನು ನಾನು ಎತ್ತಿಲ್ಲ ಅಷ್ಟೇ, ನನಗೆ ಬೇಜಾರಾಗಿ ಸುಮ್ಮನೆ ತೊಂದರೆ ಆಗ್ತದೆ ಯಾಕೆಂತೇಳಿ. ಎಲ್ಲ ಒಂದು ಕಡೆ ಸಮ್ಮಿಶ್ರ ಸರ್ಕಾರ, ನಿಮ್ಗೆ ಅಸಮಾಧಾನ ಏನಾದ್ರಿದೆ? ಸಮ್ಮಿಶ್ರ ಸರ್ಕಾರದ ಬಗ್ಗೆ ಅಸಮಾಧಾನ ಇಲ್ಲ, ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೆ ಬರಬೇಕಾದಂಥ ಅನುದಾನಗಳನ್ನು ಕೊಟ್ಟಿಲ್ಲ ಅನ್ನೋ ಬಗ್ಗೆ ನನಗೆ ಬೇಸರ ಇದೆ. ಈಗ ನಾನು 285 ಕೆರೆಗಳನ್ನು ತುಂಬಿಸಂಥ ಸರ್ವಜ್ಞ ಏತ ನೀರಾವರಿ ಯೋಜನೆಗೆ ಮತ್ತು ಬೈರನ್ಪಾದದ್ದು ಏತ ನೀರಾವರಿ ಯೋಜನೆಗೆ ಹಿರೇಕೆರೆ ತಾಲೂಕಿನ 84 ಹಳ್ಳಿಗಳಿಗೆ ಹೊಳೆಗಳಿಂದ ನೀರನ್ನು ತುಂಬಿಸಂಥ ಯೋಜನೆ ಮತ್ತು ಸರ್ವಜ್ಞ ಪ್ರಾಧಿಕಾರಕ್ಕೆ ಹಣ ಕೊಡಬೇಕು ಅಂತ ನಾವು ಕೇಳ್ಕೊಂಡಿದ್ವಿ. ಮದಗದ ಕೆರೆ ಕೇಳಿದ್ವಿ, ಮದಗದ ಕೆರೆ ಒಂದೇ ಕೊಟ್ಟಿದ್ದಾರೆ ಬಿಟ್ಟರೆ, 25 ಕೋಟಿ ರೂಪಾಯಿ ಮದಗದ ಕೆರೆ ಅಭಿವೃದ್ಧಿ ಕೊಟ್ಟಿದ್ದು ಬಿಟ್ಟರೆ ಈ 4 ಮುಖ್ಯವಾದ ಕಾರ್ಯಕ್ರಮಗಳಿಗೆ ನಮಗೆ ಹಣ ಕೊಟ್ಟಿಲ್ಲ ಈ ಬಜೆಟಲ್ಲಿ. ಹಾಗಾಗಿ ಬೇಸರ ಆಗಿತ್ತು. ಈಗ ಬರುವಾಗ ಮುಖ್ಯಮಂತ್ರಿಗಳು ಅವರೇ ಫೋನ್ ಮಾಡಿದರು, ಮಾಡಿ ಅದೇನು ಅಸಮಾಧಾನ ಇದ್ದರೂ ನಾನು ಸರಿಪಡಿಸ್ಕೊಡ್ತೀನಿ, ಬನ್ನಿ ನಾ ಏನು ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ. ಸರಿಪಡಿಸ್ತಾರೆ ಅನ್ನೋಂಥ ಆಶಾ ಭಾವನೆ ಇದೆ. ಬಜೆಟ್ಗೆ ಮೀಟಿಂಗಿಗೆ ಅಟೆಂಡ್ ಆಗಿದ್ದೀರಾ? ಅದಕ್ಕೆ ನೋಡ್ತೀವಿ ಸರ್, ಹಾಂ ಬಜೆಟ್ ಮೀಟಿಂಗ್ ಹೇಳಿ 2 ದಿನ ಅಟೆಂಡ್ ಆಗಿದ್ದಿಲ್ಲ, ಕೆಲವರು ಬಿಜೆಪಿಗೆ ಒಳಗಾಗಿದ್ದಾರೆ ಅಂತ ನಿರ್ತದೆ ಸರ್ ಗುಪ್ತವಾಗಿ, ಇದಕ್ಕೆ ನೋಡಿ ಸರ್. ಈಗ ಏನಾಗುತ್ತೆ ಅಂದರೆ ಈ ಕಾಗೆ ಕುಂದ್ರದಕ್ಕೂ ಟೊಂಗೆ ಮರೆಯೋದಕ್ಕೂ ಸಮ ಆಯಿತು ಅಂಥೇಳಿ, ನಾವು ಬಜೆಟ್ ಅಧಿವೇಶನಕ್ಕೆ ಹೋಗದೆ ಇರೋದಕ್ಕೂ ಅವ್ರು ಹೇಳ್ಕೊಳ್ಳೋದಕ್ಕೂ ಹಂಗೆ ಆಗಿತ್ತು ಅಷ್ಟೇ. ನಾನು ಕಾಂಗ್ರೆಸ್ಸಿಂದ ಆಯ್ಕೆ ಆಗಿದ್ದೀನಿ, ಕಾಂಗ್ರೆಸ್ಸಲ್ಲೇ ಇರ್ತೀನಿ. ಯಾವುದೇ ಅಸಮಾಧಾನ ಇಲ್ಲ ಸರ್, ಸಮ್ಮಿಶ್ರ ಅಸಮಾಧಾನ ನಾನು ಸಮ್ಮಿಶ್ರ ಸರ್ಕಾರದ ಬಗ್ಗೆ ಅಸಮಾಧಾನ ಹೇಳಲ್ಲ, ನನ್ನ ತಾಲೂಕಿಗೆ ಬರೋ ಅನುದಾನ ಬಂದಿಲ್ಲ ಅಂತ ಅಸಮಾಧಾನ ಆಗಿದೆ. ಓಕೆ, ಇದಿಷ್ಟು ಏನು ಬಿಸಿ ಪಟೇಲ್ರ ಮತ ಇದೆ, ನನಗೆ ಯಾವುದೇ ಅಸಮಾಧಾನ ಇದೆ, ಬಟ್ ಸಮ್ಮಿಶ್ರ ಸರ್ಕಾರದಲ್ಲಿ ಯಾವುದೇ ಅಸಮಾಧಾನ ಇಲ್ಲ ಅಂತ ಕ್ಯಾಂಪಸ್ ಪುಟ್ಟ ಜೊತೆ ರಾಜೀನಾಮೆ ಟಿ 5 ಅವೇರಿ.